ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪಟಾಣಿ ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ನಿಮ್ಮನೆ ಆಸ್ತಿಗೆ ಸ್ವಾಗತ ಸುಸ್ವಾಗತ. ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಖತ್ತಾಗಿರೋ 10 ರೂಪಾಯಿ ದೋಸೆಯಿಂದ 150 ರೂಪಾಯಿ ಮಟನ್ ಕರಿ ದೋಸೆ ತಿನ್ನಕ್ಕೆ ಹೋಗ್ತಿದ್ದೀವಿ. ಅಕ್ಕ ಮಾಡಿಕೊಡ್ತಾರೆ, ಅದ್ಧೂರಿಯಾಗಿರುತ್ತೆ. ರುಚಿಯಲ್ಲಿದೆ, ಹೇಗಿದೆ, ದುಡ್ಡೆಷ್ಟು ಹೇಳ್ತೀನಿ, ಬನ್ನಿ ಹೋಗೋಣ.
ಪೇಪರ್ ತಟ್ಟೆ ಮೇಲೆ ಬಾಳೆ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ಒಂದು ಪ್ಲೈನು ದೋಸೆನ ಹಾಕ್ಕೊಟ್ಟಿದ್ದಾರೆ. ಇದು 10 ರೂಪಾಯಿ ದೋಸೆ, 10 ರೂಪಾಯಿ ದೋಸೆ ಮೇಲೆ ಈ ಕಡೆ ಮಟನ್ ಗ್ರೇವಿನ ಹಾಕ್ಕೊಂಡ್ರೆ ಈ ಕಡೆ ವೆಜ್ ಗ್ರೇವಿನ ಹಾಕ್ಕೊಂಡಿದ್ದೀವಿ. ರುಚಿ ಏನಿಲ್ಲ ಕಣ್ರಿ, ಆ ಮಟನ್ ಗ್ರೇವಿನೇ ಆಗಿರಲಿ ಚಿಕನ್ ಗ್ರೇವಿನೇ ಆಗಿರಲಿ ಇರೋ ಬಿಸಿಗೆ, ದೋಸೆ ಇರೋ ಬಿಸಿಗೆ ಇಟ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬಿಸಿ ಇದೆ. ಹಂಗೆ ಅಂಟ್ಕೊಂಬಿಟ್ಟಿದೆ ಮಟನ್ ಗ್ರೇವಿ, ನಾನಾಗಲೇ ಹೇಳ್ದಂಗೆ ಹಂಗೆ ಅಂಟ್ಕೊಂಬಿಟ್ಟಿದೆ ಮಟನ್ ಗ್ರೇವಿ. ಮೊದಲು ವೆಜ್ ಗ್ರೇವಿನ ಹಿಂಗೆ ತಗೊಂಡು ಜಸ್ ಐ ಲವ್ ಯು ಅಂತ ಹೇಳ್ತಾ ಎಕ್ಸ್ಟ್ರಾಡ್ನರಿ ಗ್ರೇವಿಗೆ, ವೆಜ್ ಗ್ರೇವಿಗೇನೆ ಯಥೇಚ್ಛವಾಗಿ ಈರುಳ್ಳಿಯನ್ನು ಪೀಸ್ ಪೀಸ್ ಮಾಡಿ ಹಾಕಿ ಜೊತೆಗೆ ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಸ್ಪೈಸಸ್ನ ಹಾಕಿದ್ದಾರೆ. ಚಕ್ಕೆ, ಲವಂಗ, ಪಟ್ಟೆ ಎಲ್ಲ ಯಥೇಚ್ಛವಾಗಿ ಹಾಕಿ ಮಾಡಿದ್ದಾರೆ. ಸುಮ್ಮನೆ ಹಂಗೆ ಗ್ರೇವಿ ತಿಂದರೆ ಖಾರ ಅನ್ನಿಸ್ಬೋದೇನೋ, ಬಟ್ ಈ ದೋಸೆ ಜೊತೆಗೆ ನೋಡಿ ಹೆಂಗೆ ಅಂಟ್ಕೊಂಬಿಟ್ಟಿದೆ ಗ್ರೇವಿ, ಹಂಗೆ ಒಳಗೆ ಹೋಗ್ಬಿಟ್ಟಿದೆ. ಈ ದೋಸೆ ಜೊತೆಗೆ ಈ ವೆಜ್ ಗ್ರೇವಿ ಅಲ್ಟಿಮೇಟ್. ಏನಿಲ್ಲ ಕಣ್ರಿ, ಮಟನ್ ಕರಿ ಹಾಕಿರೋಂಥ ಈ ಪ್ಲೈನ್ ದೋಸೆ 10 ರೂಪಾಯಿ, ಹಿಂಗಿಟ್ರೆ ಒಳಗೆ ಹೋಗ್ಬಿಡುತ್ತೆ, ಕಡಿಯೋದೇ ಬೇಡ. ಪಕ್ಕ ಸ್ಪೈಸಸ್ ಎಲ್ಲ ಸಖತ್ತಾಗಿ ಹಾಕಿ ಮಾಡಿದ್ರೂ ಘಾಟು ಖಾರ ಅಂತ ಅನ್ನಿಸ್ತಿಲ್ಲ, ನಂಬರ್ ಒನ್. ನಂಬರ್ ಟು, ಈ ವೆಜ್ ಗ್ರೇವಿ ತಿನ್ನೋವಾಗ ಅಟ್ಲೀಸ್ಟ್ ಒಂಚೂರು ಕರ್ನಾಟಕ ಫ್ಲೇವರ್ ಕಾಣಿಸ್ತು, ಆದರೆ ಈ ಮಟನ್ ಗ್ರೇವಿ ಪಕ್ಕ ತಮಿಳ್ನಾಡು ಗ್ರೇವಿ, ಪಕ್ಕ ಆ ಟೇಸ್ಟು. ವಿಶೇಷ ಏನಪ್ಪ ಅಂದರೆ ಒಂದು ಎರಡು ದೋಸೆ 20 ರೂಪಾಯಿ ಕೊಟ್ಟು ಎರಡು ದೋಸೆ ತಿನ್ಬಿಟ್ರೆ ಹೌಸ್ಫುಲ್ ಅಂತ ಅನಿಸ್ಬಿಡುತ್ತೆ, ಮಧ್ಯಾಹ್ನದ ತನಕ ಊಟ ಮಾಡೋದು ಬೇಡ. ನೆಕ್ಸ್ಟು ಏನು ಅಂದ್ರೆ ಕರಿ ದೋಸೆ ತಿನ್ನೋಣ, ಬನ್ನಿ ಮಟನ್ ಕರಿ ದೋಸೆ ರುಚಿಯಾಗಿದೆ, ಬನ್ನಿ ನೋಡೋಣ. ಏನಿಲ್ಲ ಕಣ್ರಿ, ಸೆಟ್ ದೋಸೆ ಥರ ದೋಸೆನ ಹುಯ್ದುಬಿಟ್ಟು ಅದ್ರ ಮೇಲೆ ಒಂದು ಮೊಟ್ಟೆನ ಹಾಕಿ ಅದ್ರ ಮೇಲೆ ಮಟನ್ ಕೈಮಾ ಕರಿನ ಹಾಕ್ಬಿಟ್ಟು ಅದ್ರ ಮೇಲೆ ಲೈಟಾಗಿ, ನಮ್ಮ ಬೆಂಗಳೂರಲ್ಲಿ ಮಳೆ ಬಂದರೆ ಹೆಂಗಿರುತ್ತೆ ಆ ಥರ, ಲೈಟಾಗಿ ಈರುಳ್ಳಿನ ಹಾಕಿ ಅದಕ್ಕೆ ಲೈಟಾಗಿ ಎಣ್ಣೆನೂ ಹಾಕಿ ಡಬಲ್ ರೋಸ್ಟ್ ಮಾಡ್ತಾರೆ. ಕರಿ ದೋಸೆನ ಡಬಲ್ ರೋಸ್ಟ್ ಮಾಡೋದ್ರಿಂದ ಒಂದು ಕಡೆ ಬೆಣ್ಣೆ ಥರ ಬೆಂದಿರೋಂಥ ಮಟನ್ನು, ಅದೇ ನಮ್ಮ ಕೈಮಾ ಇದೆಯಲ್ಲ, ಕೈಮಾ ಥರ ಗ್ರೈಂಡ್ ಮಾಡಿ ಬೇಯಿಸಿರುವಂಥ ಆ ಒಂದು ಮಟನ್ನು ಇನ್ನೂ ಅಷ್ಟು ಬೇಯುತ್ತೆ ತವ ಮೇಲೆ. ಇನ್ನೊಂದು ಅವ್ರು ಹಾಕುವಂಥ ಮೊಟ್ಟೆ ಇದೆ ನೋಡಿ, ಮೊಟ್ಟೆ ಹಾಕೋದ್ರಿಂದ ಒಂದು ಕಡೆ ಮೊಟ್ಟೆ ದೋಸೆ ಥರ ಘಮ ಘಮ, ಇನ್ನೊಂದು ಕಡೆ ಮಟನ್ ಗ್ರೇವಿಯ ಒಂದು ಮಜವಾದ ಒಂದು ಸ್ಮೆಲ್ಲು ಹೇಗಿದೆ ಅಂದರೆ ಹೇಳಬೇಕಾ, ತಿನ್ನಬೇಕು ತಿನ್ನಬೇಕು ಅಂತ ಟೆಂಪ್ಟಿಂಗ್ ಆಗಿದೆ. ಏನಿಲ್ಲ ದೋಸೆ ನೋಡಿ ಹಿಂಗೆ ತಗೊಂಬಿಟ್ರೆ ಹೆಂಗೆ ಅಂದ್ಕೊಂಡಿದೆ ನೋಡಿ, ಮಟನ್ ಕರಿ ಹೆಂಗೆ ಅಂದ್ಕೊಂಡಿದೆ ಅಂದರೆ ಈ ಕಡೆ ನೋಡಿ ಮೊಟ್ಟೆ ಪೀಸಿದು ಆಮ್ಲೆಟ್ಟು, ಮೊಟ್ಟೆ ಪೀಸು ಬಿಸಿ ಬಿಸಿ ತವದ ಮೇಲೆ ದೋಸೆ ಹಾಕಿದ್ರೆ ದೋಸೆನೇ ಬೇಯೋವಾಗ ಅದ್ರ ಮೇಲೆ ಬಿಸಿ ಬಿಸಿಯಾಗಿರುವಂಥ ಮಟನ್ ಈ ಕೈಮಾ ಗ್ರೇವಿ ಇದೆ ನೋಡಿ, ಕರಿ ಗ್ರೇವಿ ಅದು ಮಟನ್ ಕರಿ ನೀವು ಹಾಕಿರೋದು, ಮಟನ್ ಕರಿ ಇಲ್ಲಿರುವಂಥ ಖಾರ ಎಲ್ಲ ಮೊಟ್ಟೆ ಒಳಗೆ ಇಳ್ಕೊಂಬಿಟ್ಟಿದೆ. ಅದರಿಂದ ನಾವು ಪ್ಲೈನ್ ದೋಸೆ ತಿಂದಾಗ ಖಾರ ಅಂತ ಅನ್ನಿಸ್ತಲ್ಲ, ಆ ಖಾರ ಇದರಲ್ಲಿಲ್ಲ. ಆ್ಯಕ್ಚುಲಿ ಈ ಮಟನ್ ದೋಸೆ, ಈ ಕರಿ ದೋಸೆಗೆ ಗ್ರೇವಿನೂ ಕೊಡ್ತಾರೆ, ನಿಮ್ಗೆ ಬೇಕು ಅಂದರೆ ಚಿಕನ್ ಗ್ರೇವಿ ಇಲ್ಲ ಮಟನ್ ಗ್ರೇವಿನೂ ಕೊಡ್ತಾರೆ ಅಥವಾ ವೆಜ್ ಗ್ರೇವಿನೂ ಕೊಡ್ತಾರೆ, ಬಟ್ ಗ್ರೇವಿ ಅಗತ್ಯ ಇಲ್ಲ ಈ ದೋಸೆಗೆ. ದೋಸೆ ಟೆಕ್ಸ್ಚರ್ ನೋಡಿ ಯಾವ ಲೆವೆಲಿಗಿದೆ, ಹಿಂಗೆ ತಗೊಂಡು ಏನಿಲ್ಲ ಹಿಂಗೆ ತಿಂತಾಯಿದ್ರೆ ಒಂದು ಕಡೆ ದೋಸೆಗೂ, ಇನ್ನೊಂದು ಕಡೆ ಮೊಟ್ಟೆಗೂ, ಮತ್ತೊಂದು ಕಡೆ ಮಟನ್ ಕರಿಗೂ ಡಬಲ್ ರೋಸ್ಟ್ ಮಾಡಿರೋದ್ರಿಂದ ಡಬಲ್ ರುಚಿ ಅಂತ ಹೇಳ್ಬೋದು. ಅಲ್ಟಿಮೇಟ್ ದಿಕ್ಕು, 10 ರೂಪಾಯಿ ದೋಸೆ ತಗೊಳ್ಳಿ, 30 ರೂಪಾಯಿ ಮೊಟ್ಟೆ ದೋಸೆ ತೊಗೊಳ್ಳಿ, 150 ರೂಪಾಯಿ ಮಟನ್ ದೋಸೆ ತೊಗೊಳ್ಳಿ, ಪ್ರಾನ್ಸ್ ದೋಸೆನೂ ಸಿಗುತ್ತೆ, ಚಿಕನ್ ದೋಸೆನೂ ಸಿಗುತ್ತೆ. ಯಾವುದೇ ತೊಗೊಂಡ್ರು ಪೇಪರ್ ತಟ್ಟೆ ಮೇಲೆ ಬಾಳೆ ಎಲೆನ ಇಟ್ಟು ನಮ್ಮ ಕನ್ನಡಿಗರ ಸಂಸ್ಕೃತಿ ಸಂಪ್ರದಾಯ ಪದ್ಧತಿಯನ್ನು ಫಾಲೋ ಮಾಡ್ತಿರುವಂಥ ಈ ಒಕ್ಕಂಗೆ, ವಿಶೇಷವಾಗಿ ಅವ್ರು ಕೊಡೋವಂಥ ಪಕ್ಕ ತಮಿಳ್ನಾಡು ಶೈಲಿಯ ಮಧುರೈ ಕರಿ ದೋಸೆಗೆ ಜೈ ಅಂತ ಹೇಳ್ತಾ ಐ ಆಮ್ ಎಂಜಾಯಿಂಗ್ ಇಟ್. ಸರ್, ನೀವು KGF ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಾ? ಇಲ್ಲ ಸರ್. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನರೇಶ್ ಅಂತ. ಓಕೆ, ಏನು ಮಾಡ್ಕೊಂಡಿದ್ದೀರಿ?
ಫಿಟ್ನೆಸ್ ಟ್ರೈನರ್. ಓ ಸೂಪರ್. ಹೇಗಿದೆ ಕರಿ ದೋಸೆ? ಸೂಪರ್ ಆಗಿದೆ. ಓಕೆ, ಇದೇನು ಮಟನ್ ಕರಿ ದೋಸೆನಾ ಚಿಕನ್ ಕರಿ ದೋಸೆನಾ? ಇದು ಮಟನ್. ಮಟನ್ ಖಾರವಾಗಿದ್ಯಾ? ಖಾರ ಅಂದ್ರೆ ಸ್ಪೈಸಿ ಅಷ್ಟೊಂದಿಲ್ಲ, ನಾಲ್ಗೆ ಕರೆಕ್ಟ್ ಆಗಿದೆ. ಮಕ್ಕಳು ತಿನ್ಬೋದಾ? ಓ ಎಲ್ಲರೂ ತಿನ್ಬೋದು ಸರ್. ಎಲ್ಲರೂ ತಿನ್ಬೋದು? ಎಲ್ಲರೂ ತಿನ್ಬೋದು. ಓಕೆ, ಇದು ಪಕ್ಕ ನಮ್ಮ ಕರ್ನಾಟಕ ಶೈಲಿಲಿ ಇದೆಯಾ ಅಥವಾ ತಮಿಳ್ನಾಡು ಶೈಲಿಲಿ ಇದೆಯಾ? ಅದೇ ಇವಾಗ ಅದೇ ಇವಾಗ ನಮಗೆ ಸೆಟ್ ದೋಸೆ ತರ ಕರ್ನಾಟಕ ಸ್ಟೈಲಲ್ಲಿ ಸೆಟ್ ದೋಸೆ ಇದೆ, ಮೇಲ್ಗಡೆ ಚಿಕನ್ ಎಲ್ಲ ಮಟನ್ ಎಲ್ಲ ಹಾಕಿರೋದ್ರಿಂದ ತಮಿಳವ್ರದ್ದು ಎರಡು ಮಿಕ್ಸ್ ಆಗ್ಬಿಟ್ಟಿದೆ. ಮಿಕ್ಸ್ ಇಬ್ರು ಬಟ್ ಟೇಸ್ಟ್ ಇಸ್ ಅಲ್ಟಿಮೇಟ್. ಓ ಸೂಪರ್. ಇದಕ್ಕೆ ಎಷ್ಟು ಮಾಡ್ಕೊಡ್ತೀರಿ? 4.5. ಏನ್ ಮಾತಾಡೋದು ಅಂತ ಕೇಳ್ತಿದ್ರು ಕ್ಯಾಮ್ರಾನ್ ಆಗಕ್ ಮುಂಚೆ. 1 ಲಕ್ಷ ಸಾಲ ಇದ್ರೆ ಕೊಡಿ. ಇಲ್ಲ. ನಿಮ್ಮ ಹೆಸರು? ವೃಂದಾ. ಓಕೆ, ಏನ್ ಮಾಡ್ಕೊಂಡಿದ್ರಿ? ಇಂಜಿನಿಯರಿಂಗ್. ಓಕೆ, ಹೇಗಿದೆ ಕರಿ ದೋಸೆ? ಚೆನ್ನಾಗಿದೆ. ಮಟನ್ ಕರಿ ದೋಸೆ? ಚಿಕನ್. ಚಿಕನ್. Is it very spicy? Yeah, it's spicy. Very spicy? Not much. Not much. Manageable. ಮನೆಯಲ್ಲ ಮಾಡ್ತೀರಾ ದೋಸೆ ಎಲ್ಲ? ವಾಟ್ ಅಬೌಟ್ ಕರಿ ದೋಸೆ? ಕರಿ ದೋಸೆ ಮಾಡಲ್ಲ. ಓಕೆ, ಮಟನ್ ಕರಿ ದೋಸೆ ಅಂದರೆ ಕೈ ಮಾತ್ರ ಗ್ರೈಂಡ್ ಮಾಡಿ ಮಾಡಿರುವಂಥದ್ದು ಪೀಸಸ್ ಇತ್ತು. ಓಕೆ, 5 ಎಷ್ಟು ಮಾಡ್ಕೊಡ್ತೀರಿ? 5. ಹ್ಯಾಪಿ ಈಟಿಂಗ್, ಒಳ್ಳೆದಾಗಲಿ. ಥ್ಯಾಂಕ್ಸ್. ಸರ್ ನೀವು ಹೇಳಿ ಸರ್, ಏನು ತಗೊಳ್ತಿದ್ರಿ? ಮಟನ್ ಕರಿ ದೋಸೆ ತಿಂದ್ವಿ, ಚೆನ್ನಾಗಿದೆ. ಇದೇನು ಚಿಕನ್? ಚಾಪ್ಸ್ ತೊಗೊಂಡಿದ್ವಿ. ಇನ್ನೊಂದು ಎಗ್ ದೋಸೆ ಹೇಳಿದ್ದೀನಿ. ಓಕೆ, ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ಓಕೆ, 150 ರೂಪಾಯಿ ಕೊಡ್ಬೋದಾ ಮಟನ್ ಕರಿ ದೋಸೆಗೆ? 150 ಕೊಡ್ಬೋದು ಸರ್. ಕೊಡ್ಬೋದಾ? ಅಕ್ಕ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ವಿಡಿಯೋ ನೋಡಿ ಭಾಳ ಖುಷಿ ಆಗೈತೆ ನನಗೆ. ನೀವೊಂಥರ ಇನ್ಸ್ಪಿರೇಷನ್ ಆಗೋದ್ರಿ ನನಗೆ. ಯಾಕೆ ಸರ್? ತುಂಬಾ ಬಿಸಿ ಇದ್ದೀರಾ. ಎರಡೇ ಪ್ರಶ್ನೆ. ಹಾಂ ಸರ್. ಮಟನ್ ಕರಿ ದೋಸೆಗೆ ಹಾಕುವಂತ ಐಟಮ್ಗಳೇಳಿ, ಮಟನ್ ಒಂದು ಹಾಕ್ತೀರಾ ಅದ್ಬಿಟ್ಟು ಹೇಳಿ ಬೇರೆ. ಸರ್ ಫಸ್ಟ್ ದೋಸೆ ಬ್ಯಾಟರು, ಆಮೇಲೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಗ್ರೇವಿ ಮತ್ತೆ ಎಗ್ಗು ಮೊಟ್ಟೆ ಹೊಡೆದಿಡ್ತೀವಿ, ಅದನ್ನ ಹಾಕ್ತೀವಿ. ಥರ್ಡ್ ಸ್ಟೆಪ್ ಅಲ್ಲಿ ಮಟನ್ ಹಾಕಿ. ಮಟನ್ ಕರಿಗೆ ಹಾಕೋ ಇಂಗ್ರೀಡಿಯೆಂಟ್ಸ್? ಇಂಗ್ರೀಡಿಯೆಂಟ್ಸ್ ನಾರ್ಮಲ್ ಮಸಾಲ ಇಂಗ್ರೀಡಿಯೆಂಟ್ಸ್, ಮನೇಲೆ ಮಸಾಲ ಮಾಡು. ಊರ್ ಕಡೆ ಎಲ್ಲ ಸಿಗುತ್ತೆ ಸರ್, ಇದು ಜಾತ್ಪತ್ರಿ ಅಂತ ಹೇಳ್ತಾರಲ್ಲ, ಜಾತ್ಪತ್ರಿ ಮತ್ತೆ ಸಿನಮನ್, ಏಲಕ್ಕಿ, ಲವಂಗ, ಬೇ ಲೀವ್ಸ್, ಪಟ್ಟೆ, ಲವಂಗ ಎಲ್ಲ ಹಾಕ್ತೀವಿ. ಮತ್ತೆ ಇದು ಜವಾದು ಅಂತ ಒಂದ್ ಬರುತ್ತೆ, ಅದನ್ನು ಹಾಕ್ತಿವಿ. ಸೊ ದಟ್ ಆ ಫ್ಲೇವರ್ ಸ್ಮೆಲ್ ಚೆನ್ನಾಗಿರುತ್ತೆ. ರುಚಿ ಅಂತೂ ಅದ್ದೂರಿಯಾಗಿತ್ತು. ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಇನ್ನಷ್ಟು ಸುಖ. ಯಾಕಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತೀವಲ್ಲ, ಅಪ್ಪ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತವ್ರಿಗೆ ನಾವು ಕನ್ನಡಿಗರು ಬಂದು ಸಪೋರ್ಟ್ ಮಾಡೋಣ. ಒಳ್ಳೇದಾಗ್ಲಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳುವಂತ ಒಂದು ಮಾತು ಈ ಒಕ್ಕನ ವಿಚಾರದಲ್ಲಿ ಎಷ್ಟು ನಿಜ ಅಲ್ವಾ? ಬಹಳ ಅದ್ಭುತವಾದ ರುಚಿ, ಬಹಳ ಕಷ್ಟಪಡುವಂತ ಜೀವಗಳಿಗೆ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಬೆಂಗಳೂರಲ್ಲಿ ಬದುಕುವಂಥ ಪ್ರತಿಯೊಂದು ಹೃದಯಕ್ಕೆ ನಾವು ಕನ್ನಡಿಗರು ಸಪೋರ್ಟ್ ಮಾಡಿದೆ. ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಬನ್ನಿ ಈ ಒಕ್ಕನ್ನ ಅಣ್ಣನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋ ಬಂದು ಭೇಟಿ ಆಗ್ತೀನಿ. ಕಣ್ರಿ ಅಲ್ಲಿವರೆಗೂ ನೀವೇನು ಮಾಡ್ತಿರ್ಬೇಕು? ಫನ್ ಮ್ಯಾನ್ ಶೋ ಕನ್ನಡ, ನಿಮ್ಮನೆ ಆಸ್ತಿ. ಈ ಕನ್ನಡಿಗನ್ನು ನೋಡ್ತಾ ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಎಂಜಾಯ್ ಮಾಡಿ. ಪೀಸ್.